ಬೀದರ್ ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯ ಕಾಶಂಪುರ ಪಿ ಗ್ರಾಮದ ಹೊರವಲಯದಲ್ಲಿರುವ ಮಾಜಿ ಸಚಿವರು ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರು ಜೆಡಿಎಸ್ ಕೋರ್ ಕಮಿಟಿಯ ಅಧ್ಯಕ್ಷರು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವ ಬಂಡೆಪ್ಪ ಕಾಶಂಪುರ ಅವರ ನಿವಾಸದಲ್ಲಿ ಎಚ್ಡಿಕೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಾಡಿನ ಬಡ ಮಕ್ಕಳಿಗೆ ಸರ್ಕಾರಿ ಹುದ್ದೆಯನ್ನು ಪಾರದರ್ಶಕತೆಯಿಂದ ನೀಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಸಲಹೆ ನೀಡುತ್ತೇನೆ. ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳ ವಿಚಾರದಲ್ಲಿ ಬಹಳಷ್ಟು ಅವ್ಯವಹಾರಗಳು ನಡೆಯುತ್ತಿವೆ. ಸಹಕಾರಿ ಇಲಾಖೆಯ ಜಿಲ್ಲಾ ಮಟ್ಟದ ಹಾಲು ಉತ್ಪಾದಕರ ಸಂಘಗಳಲ್ಲಿ ತುಂಬಿಕೊಳ್ಳುವ ಹುದ್ದೆಗಳಲ್ಲಿ ಬಹಳಷ್ಟು ಅವ್ಯವಹಾರ ನಡೆಯುತ್ತಿವೆ ಎಂದರು. ಜಿಲ್ಲಾ ಹಾಲು ಮತ್ತು ಉತ್ಪಾದಕರ ಸಂಘಗಳಲ್ಲಿನ ನೌಕರಿಗಳ ನೇಮಕಕ್ಕೆ 25-50 ಲಕ್ಷ ರೂಪಾಯಿಗಳನ್ನು ನಿಗದಿ ಮಾಡಿದ್ದಾರೆ. ಇದು ನನ್ನ ಗಮನಕ್ಕೆ ಬಂದಿದೆ. ನನಗೆ ಮಾತ್ರವಲ್ಲ ಸರ್ಕಾರದಲ್ಲಿರುವ ಆಡಳಿತ ನಡೆಸುವ ಪ್ರತಿಯೊಬ್ಬರಿಗೂ ಇದು ಗೊತ್ತಿದೆ ಎಂದು ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದರು. ಅದು ಅಲ್ಲದೆ KPSCಯನ್ನು ಶುದ್ಧ ಮಾಡುತ್ತೇವೆ, ಸ್ವಚ್ಛಗೊಳಿಸುತ್ತೇವೆ ಎಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಶ್ಯಾಮ್ ಭಟ್ಟರನ್ನು ಕರೆದುಕೊಂಡು ಹೋಗಿ ಕೂರಿಸಿದರು. ಕೆಲವು ಮೆಂಬರ್ಗಳನ್ನು ನೇಮಕನೂ ಮಾಡಿದರು. ಅಲ್ಲಿ ಒಂದೊಂದು ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ 1-150 ಕೋಟಿ ರೂಪಾಯಿ ನಿಗದಿ ಮಾಡಿದ್ದಾರೆ. ಎಲ್ಲರ ಬಳಿ ದುಡ್ಡು ತೆಗೆದುಕೊಂಡಿದ್ದಾರೆ. ದುಡ್ಡು ಕೊಟ್ಟು ಕೆಲಸ ಸಿಗದ ಅನೇಕರು ಇನ್ನೂ ಅಲೆಯುತ್ತಿದ್ದಾರೆ. ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಪ್ರಾಮಾಣಿಕ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ಈಗ PSI ವಿಚಾರವೊಂದು ಮಾತ್ರ ಹೊರಗಡೆ ಬಂದಿದೆ ಎಂದು HDK ಹೇಳಿದರು. ಹುಬ್ಬಳ್ಳಿ ಗಲಭೆ ಎರಡು ರಾಜಕೀಯ ಕಾರಣಗಳಿವೆ. ಧರ್ಮದ ಮೇಲೆ ರಾಜಕೀಯ ಮಾಡುವುದನ್ನು ನಿಲ್ಲಿಸಿ ಎಂದು ನಾನು ಸರ್ಕಾರಕ್ಕೆ ಮೊದಲಿನಿಂದಲೂ ಹೇಳಿದ್ದೀನಿ. ಮಾನವೀಯತೆಯನ್ನು ಉಳಿಸಬೇಕಾಗಿರುವುದು ಸರ್ಕಾರದ ಕೆಲಸ. ಅದನ್ನು ಮಾಡಲಿಲ್ಲ ಅಂದರೆ ಇನ್ನೇನು ಮಾಡ್ತೀರಿ ಎಂದು ಸರ್ಕಾರಕ್ಕೆ HDK ಪ್ರಶ್ನೆ ಮಾಡಿದರು. 40 ವರ್ಷ ಅಧಿಕಾರ ನಡೆಸಿದಾಗ ಯಾವ ಯೋಜನೆಗಳನ್ನು ಕಾಂಗ್ರೆಸ್ ಕೊಟ್ಟಿದೆ? ಕಾರಂಜಾ ಸಂತ್ರಸ್ತ ರೈತರು ಭೂಸ್ವಾಧೀನದ ದುಡ್ಡು ಇನ್ನುವರೆಗೆ ಬಂದಿಲ್ಲ ಎಂದು ಪ್ರತಿಭಟನೆ ಮಾಡಿಕೊಂಡು ಕುಳಿತಿದ್ದಾರೆ. 5 ವರ್ಷದ ಸರ್ಕಾರದಲ್ಲಿ ಏನು ಪರಿಹಾರ ನೀಡಿದ್ರಿ? ರೈತರಿಗೆ ಪರಿಹಾರ ನೀಡಲು ದುಡ್ಡಿರಲ್ಲ, ಆದರೆ ಗುತ್ತಿಗೆದಾರರಿಗೆ ಯೋಜನೆಗಳನ್ನು ಪೈಪೋಟಿ ಮೇಲೆ ಮಾಡ್ತೀರಿ. ಸರ್ವಜನಾಂಗದ ಶಾಂತಿಯ ತೋಟಕ್ಕೆ BJPಯವರು ಬೆಂಕಿ ಇಡಲು ಹೋದಾಗ ಧ್ವನಿ ಎತ್ತಿದ್ದೆ ನಾನು. ಬೆಂಕಿ ಆರಿಸಲು ಪ್ರಯತ್ನಿಸಿದ್ದು ನಾನು. ಕಾಂಗ್ರೆಸ್ನವರು ಕೋಮಾಗೆ ಹೋಗಿದ್ದರು. BJPಯ ಬಿ ಟೀಮ್ ನಾವಲ್ಲ, ಕಾಂಗ್ರೆಸ್ನವರು. ನಾನು 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಬಾದಾಮಿ ಕ್ಷೇತ್ರಕ್ಕೆ 1200 ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದೀನಿ. ಬಾದಾಮಿ ಕ್ಷೇತ್ರದ ಕೇರೂರಿನಲ್ಲಿ ನಡೆಯುತ್ತಿರುವ ಕೆಲಸಕ್ಕೆ ಅನುದಾನ ನೀಡಿದ್ದೆ ನಾನು. ಈಗ ಗುದ್ದಲಿ ಪೂಜೆ ಮಾಡಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ವಾಗ್ದಾಳಿ ನಡೆಸಿದರು. ಈ ವೇಳೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಬಂಡೆಪ್ಪ ಕಾಶಂಪುರ್, JDS ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲಾಪುರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.